ನಮಸ್ಕಾರ, ಕೆಸಿಎನ್ ನ್ಯೂಸ್ಗೆ ಸ್ವಾಗತ. ಮೊದಲಿಗೆ ನ್ಯೂಸ್ ಹೆಡ್ಲೈನ್ಸ್. ಚುನಾವಣಾ ವಿಜ್ಞಾಪನೆ ಹೊರಡಿಕೆ. ಕೇರಳದಲ್ಲಿ ಮೇ 16ರಂದು ಮತದಾನ, 19ಕ್ಕೆ ಫಲಿತಾಂಶ, ಏಪ್ರಿಲ್ 29ಕ್ಕೆ ನಾಮಪತ್ರ ಸಲ್ಲಿಕೆ ಅಂತ್ಯ. ರಸ್ತೆ ನವೀಕರಣ, ಕುಡಿಯುವ ನೀರಿಗೆ ಆದ್ಯತೆ, ಜಿಲ್ಲಾ ಪಂಚಾಯಿತಿಗೆ ಮಿಗತೆ ಬಜೆಟ್. ಯುವತಿ ಮೂಲಕ ಫೋನ್ ಆಯಿಸಿ ಕರೆಸಿ ಯುವಕನ ದರೋಡೆ, ಮೂವರ ಬಂಧನ, ಯುವತಿಗಾಗಿ ಶೋಧ. ಸಹಾಯ ಯಾಚಿಸಿದ ವ್ಯಕ್ತಿಯನ್ನು ದೂಡಿ ಹಾಕಿ ರೌದ್ರ ಮೆರೆದ ಎಎಸ್ಐ ಅಮಾನತು, ಹೊಸದುರ್ಗದಲ್ಲಿ ಸಂಭವಿಸಿದ ಪ್ರಸಂಗ. ಸಹಕಾರಿ ಎಂಪ್ಲಾಯೀಸ್ ಕೌನ್ಸಿಲ್ ರಾಜ್ಯ ಸಮ್ಮೇಳನ 6-7ರಂದು ಕಾಸರಗೋಡಿನಲ್ಲಿ, ಕಾನಂ ರಾಜೇಂದ್ರನ್ ಉದ್ಘಾಟನೆ. ಇದೀಗ ವಾರ್ತೆಗಳು ವಿವರವಾಗಿ. ಕೇರಳ ಸಹಿತ 5 ರಾಜ್ಯಗಳ ವಿಧಾನಸಭಾ ಚುನಾವಣಾ ದಿನಾಂಕವನ್ನು ಘೋಷಿಸಿ ವಿಜ್ಞಾಪನೆ ಹೊರಡಿಸಲಾಗಿದೆ. ಇದರಂತೆ ಕೇರಳದ 140 ವಿಧಾನಸಭಾ ಕ್ಷೇತ್ರಗಳಿಗೆ ಕೊನೆಯ ಹಂತವಾಗಿ ಮೇ 16ರಂದು ಚುನಾವಣೆ ನಡೆಯಲಿದೆ. ಮೇ 19ರಂದು ಎಲ್ಲ 5 ರಾಜ್ಯಗಳ ಮತ ಎಣಿಕೆ ನಡೆಯುವುದು. ಶುಕ್ರವಾರ ಅಪರಾಹ್ನ ಚುನಾವಣಾ ಆಯೋಗವು ದಿನಾಂಕ ಪ್ರಕಟಿಸಿದ್ದು, ವಿಜ್ಞಾಪನೆ ಹೊರಡಿಸುವುದರೊಂದಿಗೆ ಕೇರಳದಲ್ಲಿ ಚುನಾವಣಾ ನೀತಿ ಸಂಹಿತೆ ಜಾರಿಯಾಗಿದೆ. ಅಪರಾಹ್ನ 3 ಗಂಟೆಗೆ ಚುನಾವಣಾ ಆಯೋಗ ಕಾರ್ಯಾಲಯದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ದಿನಾಂಕ ಪ್ರಕಟಿಸಲಾಗಿದೆ. ಕೇರಳದಲ್ಲಿ ಅಂತಿಮವಾಗಿ ಮೇ 16ರಂದು ಒಂದೇ ಹಂತದಲ್ಲಿ ಮತದಾನ ನಡೆಯಲಿದೆ. ಏಪ್ರಿಲ್ 29ರವರೆಗೆ ನಾಮಪತ್ರಿಕೆ ಸಲ್ಲಿಸಬಹುದಾಗಿದ್ದು, 30ರಂದು ಸೂಕ್ಷ್ಮ ಪರಿಶೀಲನೆ, ಮೇ 2ರಂದು ನಾಮಪತ್ರಿಕೆ ಹಿಂತೆಗೆಯಬಹುದು, ಮೇ 19ರಂದು ಫಲಿತಾಂಶ ಹೊರಬೀಳುವುದು. ಹಾಗೆ ರಾಜ್ಯದ 21,498 ಮತಗಟ್ಟೆಗಳಲ್ಲಿ 2,56,00,000 ಮತದಾರರು ಹಕ್ಕು ಚಲಾಯಿಸಲಿದ್ದಾರೆ. ಮತಯಂತ್ರದಲ್ಲಿ ಅಭ್ಯರ್ಥಿಯ ಭಾವಚಿತ್ರವನ್ನು ಕಾಣಬಹುದಾಗಿದೆ. ನೋಟಾಕ್ಕೆ ವಿಶೇಷ ಚಿಹ್ನೆ ನೀಡುವುದಾಗಿ ಮುಖ್ಯ ಚುನಾವಣಾ ಆಯುಕ್ತರು ತಿಳಿಸಿದ್ದಾರೆ. ಕೇರಳದ ಹೊರತಾಗಿ ಪಶ್ಚಿಮ ಬಂಗಾಳದಲ್ಲಿ 6 ಹಂತಗಳಲ್ಲಿ, ಅಸ್ಸಾಂನಲ್ಲಿ 2 ಹಂತಗಳಲ್ಲಿ ಹಾಗೂ ಪುದುಚೇರಿ ತಮಿಳುನಾಡು ರಾಜ್ಯಗಳಲ್ಲಿ 1 ಹಂತದಲ್ಲಿ ಮತದಾನ ನಡೆಯಲಿದೆ. ರಸ್ತೆ ನವೀಕರಣ ಹಾಗೂ ಕುಡಿಯುವ ನೀರಿಗೆ ಆದ್ಯತೆ ಕಲ್ಪಿಸಿ ಜಿಲ್ಲಾ ಪಂಚಾಯತಿನ ಮುಂದಿನ ವರ್ಷದ ಮುಂಗಡ ಪತ್ರ ಮಂಡಿಸಲಾಯಿತು. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಶುಕ್ರವಾರ ಪೂರ್ವನ ಉಪಾಧ್ಯಕ್ಷೆ ಶಾಂತಮ್ಮ ಫಿಲಿಪ್ ಮುಂಗಡ ಪತ್ರ ಮಂಡಿಸಿದ್ದಾರೆ. ಒಟ್ಟು 145,92,91,864 ರೂಪಾಯಿ ಆದಾಯ ಹಾಗೂ 132,57,82,000 ರೂಪಾಯಿ ವ್ಯಯದ ಮಿಗತೆ ಇರುವ ಮುಂಗಡ ಪತ್ರ ಮಂಡಿಸಲ್ಪಟ್ಟಿದೆ. ಜಿಲ್ಲಾ ಪಂಚಾಯತ್ ಅಧೀನದ ಎಲ್ಲ ರಸ್ತೆಗಳ ಗುಣಮಟ್ಟ ಏರಿಕೆಗೆ ಮೊತ್ತ ಮೀಸಲಿರಿಸಲಾಯಿತು. ಆರಿಸಲ್ಪಟ್ಟ ರಸ್ತೆಗಳ ಮೆಕ್ಕಾಡಾಮ್ ಡಾಮರೀಕರಣ ನಡೆಸಲಾಗುವುದು. ರಸ್ತೆ ಬದಿಯಲ್ಲಿ ಮರಗಿಡ ನೆಟ್ಟು ಬೆಳೆಸಲು ಯೋಜನೆ ಇರಿಸಲಾಗಿದೆ. ಚಟ್ಟಂಜಾಲ್ನ ಜಿಲ್ಲಾ ಪಂಚಾಯತ್ ಅಧೀನದ ಸ್ಥಳದಲ್ಲಿ ಐಟಿ ಪಾರ್ಕ್ ಆರಂಭಿಸಲಾಗುವುದು. ಪರಿಶಿಷ್ಟ ಜಾತಿ ವರ್ಗ ವಿಭಾಗ ಯುವಕರಿಗೆ ವೃತ್ತಿಪರ ಕೋರ್ಸಿಗೆ ಆರ್ಥಿಕ ನೆರವು ನೀಡಲಾಗುವುದು. ಕುಡಿಯುವ ನೀರು ಅಭಾವ ಪರಿಹಾರದ ಅಂಗವಾಗಿ ಭೂಜಲ ಇಲಾಖೆ ಸಹಕಾರದೊಂದಿಗೆ ಯೋಜನೆ ಕಾರ್ಯಗತಗೊಳಿಸಲಾಗುವುದು. ಉದ್ಯೋಗಾಧಾರಿತ ತರಬೇತಿಗಳಿಗಾಗಿ ಬಹುಪಯೋಗಿ ಹಾಲ್ಗಳನ್ನು, ಸಾಮೂಹಿಕ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸಲಾಗುವುದು. ಎಂಡೋ ಸಂತ್ರಸ್ತರಿಗಾಗಿ ಆವಿಷ್ಕರಿಸಲಾದ ತಣಲ್ ಗೃಹ ನಿರ್ಮಾಣ ಯೋಜನೆ ಮುಂದುವರಿಸಲಾಗುವುದು. ಮಾನಸಿಕ ಅಸ್ವಾಸ್ಥ್ಯ ಎದುರಿಸುವವರನ್ನು ಸಮಾಜದ ಮುಖ್ಯವಾಹಿನಿಗೆ ತರಲು ವಿವಿಧ ಯೋಜನೆಗಳನ್ನು ಇರಿಸಲಾಗಿದೆ. ಅಂಜನಮಾರಿ ವರ್ಷದ ಸಾಮೂಹಿಕ ಸಾಮರ್ಥ್ಯ ರಾಷ್ಟ್ರೀಯ ಕಾರ್ಯಸಮಿತಿ ಜನಪಕ್ಷ ನಿಲಪಾಡುಗಳನ್ನು ವಿವರಿಸಿ ಭರಣ ಸಂವಿಧಾನದ ನಿರ್ವಹಣೆಗಳಿಗೆ ಸುದ್ದಿಯವೂ ಕೃಷಿಯ ದಾಖಲೆಯು ಕೈಗಲಾಯ ಕಡ್ಡಾಯವ ಅವಶ್ಯವಾಗಿದೆ. ಇವತ್ತು ಪರಿಚಯ ಸಾಮರ್ಥ್ಯ ವಿಭಜನೆಯನ್ನು ಬರುತ್ತಿಲ್ಲ. ಪುದೇ ಭರಣ ಸಮಿತಿಗೆ ಇತರ ಮೇಲುಗಳು ಮರಿಗಡಕ್ಕಾಗಿಲ್ಲ. ಅಜೋ ಊರ್ಜೋ ಮೊದಲ ದೃಷ್ಟಾಂತ ಕೂಡಿಯಾಗ ಈ ಸಾಮರ್ಥ್ಯ ವರ್ಷ ಮುಂದೋಟಬೇಕಿದ್ದ. ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಎಜಿಸಿ ಬಶೀರ್, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಪಾದೂರ್ ಕುಂಜಾಮುಹಾಜಿ, ನ್ಯಾಯವಾದಿ ಎ ಪಿ ಉಷಾ, ಸದಸ್ಯರಾದ ಎಂ ನಾರಾಯಣನ್, ಫರೀದಾ ಸಕೀರ್, ಇ ಪದ್ಮಾವತಿ, ಪಿ ವಿ ಪದ್ಮಜಾ, ಡಾಕ್ಟರ್ ವಿ ಪಿ ಪಿ ಮುಸ್ತಫಾ, ಕೇಳು ಪಣಿಕರ್, ಮುಮ್ತಾಜ್ ಸಮೀರ್, ಜೋಸ್ ಪತಾಲಿಲ್, ಪಿ ಸಿ ಸುಬೈದಾ, ಸುಫೈಜಾ, ನ್ಯಾಯವಾದಿ ಕೆ ಶ್ರೀಕಾಂತ್, ಜಿಲ್ಲಾ ಪಂಚಾಯತ್ ಕಾರ್ಯದರ್ಶಿ ಪಿ ರಾಜಮೋಹನ್ ಮೊದಲಾದವರು ಭಾಗವಹಿಸಿದರು. ಯುವಕನನ್ನು ಕರೆದೊಯ್ದು ಬೆದರಿಸಿ ಹಣ, ಮೊಬೈಲ್ ಹಾಗೂ ಎಟಿಎಂ ಕಾರ್ಡ್ ದೋಚಿದ ಪ್ರಕರಣದಲ್ಲಿ 3 ಆರೋಪಿಗಳನ್ನು ಬಂಧಿಸಲಾಗಿದೆ. ಕಾಸರಗೋಡಿನ ಉಳಿಯತೊಡ್ಕ ನಿವಾಸಿ 26 ವರ್ಷ ಪ್ರಾಯದ ಮೊಹಮ್ಮದ್ ಶಹದ್, ಪುಳಿಕೂರು ನಿವಾಸಿ 27 ವರ್ಷ ಪ್ರಾಯದ ಸಿದ್ದಿಕ್ ಹಾಗೂ ಪೈಕದ 25ರ ಹರೆಯದ ಉನೈಸ್ ಬಂಧಿತರು. ಆರೋಪಿಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದ್ದು ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಈ ತಿಂಗಳ 1ರಂದು ಸುಳ್ಯ ನಿವಾಸಿ ಅಬ್ದುಲ್ ರಸಾಕ್ ಎಂಬುವರಿಗೆ ಮಹಿಳೆಯೋರ್ವಳಿಂದ ನೆಲ್ಲಿಕಟ್ಟೆ ಸಮೀಪ ಬರುವಂತೆ ತಿಳಿಸಿ ದೂರವಾಣಿ ಕರೆ ಬಂದಿತ್ತು. ಅದರಂತೆ ರಸಾಕರು ಕಾರಿನಲ್ಲಿ ತೆರಳಿದ್ದರು.
ಈ ವೇಳೆ ಇವರನ್ನು ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದ ಆಗಂತುಕ ತಂಡ ರಸಾಕರ ಬಳಿ ಇದ್ದ 14,200 ರೂಪಾಯಿ ನಗದು, ಮೊಬೈಲ್ ದೂರವಾಣಿ ಹಾಗೂ 3 ಎಟಿಎಂ ಕಾರ್ಡ್ಗಳನ್ನು ಅಪಹರಿಸಿತ್ತು. ತರುವಾಯ ಅಬ್ದುಲ್ ರಸಾಕರು ಘಟನೆ ಕುರಿತಂತೆ ಬದ್ದಿಡ್ಕ ಪೊಲೀಸರಿಗೆ ದೂರು ನೀಡಿದ್ದು, ತಕ್ಷಣ ಕಾರ್ಯಾಚರಣೆಗಿಳಿದ ಪೊಲೀಸರು ಚಾಣಾಕ್ಷತನದಿಂದ ಬದ್ದಿಡ್ಕ ಬಳಿ ಮೂವರನ್ನು ಸೆರೆ ಹಿಡಿದಿದ್ದಾರೆ. ಬಂಧಿತರ ಪೈಕಿ ಸಿದ್ದಿಕ್ ಈ ಹಿಂದೆಯೂ ಕಳ್ಳತನ ಸಹಿತ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಎನ್ನಲಾಗಿದೆ. ಕಾಸರಗೋಡು ವೃತ್ತ ನಿರೀಕ್ಷಕ ಆಜಾದ್ ಎಂಟಿ, ಠಾಣಾಧಿಕಾರಿ ಎ ದಾಮೋದರನ್, ಅಧಿಕಾರಿಗಳಾದ ಉನ್ನಿಕೃಷ್ಣನ್, ಕೆ ರಘುತ್ತಮನ್, ಶ್ರೀರಾಗ್ ಮುರಳಿ, ಜಾನ್ ವಿನ್ಸೆಂಟ್, ರತೀಶ್ ಮೊದಲಾದವರ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಯಿತು. ಕಾಂಜಂಗಡ್ನ ಪೂಂಜಾವಿ ಕಡಪುರದಲ್ಲಿ ವ್ಯಕ್ತಿಯನ್ನು ದೂಡಿ ಹಾಕಿ ಹಲ್ಲಗೊಳಿಸಿದ ಪೊಲೀಸ್ ಎಎಸ್ಐಗೆ ಅಮಾನತು. ಹೊಸದುರ್ಗ ಠಾಣೆಯ ಉಪನಿರೀಕ್ಷಕ ಮೊಹಮ್ಮದ್ ಹನೀಫ್ ಅವರನ್ನು ತನಿಖಾ ವಿಧೇಯವಾಗಿ ಅಮಾನತುಗೊಳಿಸಿ ಜಿಲ್ಲಾ ಪೊಲೀಸ್ ಅಧಿಕಾರಿ ಆದೇಶ ಹೊರಡಿಸಿದ್ದಾರೆ. ಪೂಂಜಾವಿ ಕಡಪುರದ ಸುರೇಶ ದೂರುದಾರ. ತನ್ನನ್ನು ಎಎಸ್ಐ ಮೊಹಮ್ಮದ್ ಹನೀಫರು ಅಡ್ಡಗಟ್ಟಿ ಹಲ್ಲೆಗೊಳಿಸಿದ್ದಲ್ಲದೆ ನೆಲಕ್ಕೆ ದೂಡಿ ಹಾಕಿದ ಫಲವಾಗಿ ತಲೆಯೊಡೆದಿರುವುದಾಗಿ ಸುರೇಶ ದೂರಿನಲ್ಲಿ ತಿಳಿಸಿದ್ದಾರೆ. ತೀರಾ ಬಳಲಿದ್ದ ತಾನು ನಡೆಯಲಾರದೆ ರಸ್ತೆ ಬದಿಯಲ್ಲಿ ನಿಂತಿದ್ದು, ಅಲ್ಲಿ ನಿಲ್ಲಿಸಿದ್ದ ಪೊಲೀಸ್ ಜೀಪಿನ ಬಳಿಗೆ ತೆರಳಿ ತೀರಾ ಸುಸ್ತಾಗಿರುವುದಾಗಿಯೂ ಆಟೋರಿಕ್ಷಾವೊಂದನ್ನು ನಿಲ್ಲಿಸಿಕೊಡುವಂತೆಯೂ ವಿನಂತಿಸಿದ್ದೆ. ಆದರೆ ದರ್ಪ ಮೆರೆದ ಜೀಪಿನಲ್ಲಿದ್ದ ಉಪನಿರೀಕ್ಷಕನು ತನ್ನ ಮೇಲೆ ಹಲ್ಲೆಗೈದು ದೂಡಿ ಹಾಕಿದ್ದರು ಎಂದು ವ್ಯಕ್ತಿ ಹೇಳಿದ್ದಾರೆ. ಕಳೆದ ದಿನ ಸಾಯಂಕಾಲ ಕಾಂಜಂಗಡಪೇಟೆಯಲ್ಲಿ ಘಟನೆ ಸಂಭವಿಸಿತ್ತು. ತಲೆಯೊಡೆದು ರಕ್ತ ಹರಿದ ಇವರನ್ನು ಊರವರು ಆಸ್ಪತ್ರೆಗೆ ಸೇರಿಸಿದ್ದು, ಬಳಿಕ ಗಂಭೀರ ಅವಸ್ಥೆಯಲ್ಲಿ ಮಂಗಳೂರಿನ ಆಸ್ಪತ್ರೆಗೆ ಕೊಂಡೊಯ್ಯಲಾಯಿತು. ಭಾರತ ಶಿಕ್ಷಾ ಕಾನೂನು 321 ಪ್ರಕಾರ ಪ್ರಕರಣ ದಾಖಲಿಸಲಾಗಿದೆ. ಸಹಕಾರಿ ವಲಯದ ಸಂಘಟನೆಯಾಗಿರುವ ಕೇರಳ ಕೋಆಪರೇಟಿವ್ ಎಂಪ್ಲಾಯೀಸ್ ಕೌನ್ಸಿಲ್ ಎಟಿಯುಸಿನ 13ನೇ ರಾಜ್ಯ ಸಮ್ಮೇಳನವು ಈ ತಿಂಗಳ 6 ಹಾಗೂ 7ರಂದು ಕಾಸರಗೋಡು ಪುರಭವನದಲ್ಲಿ ನಡೆಯಲಿದೆ. ಸಮ್ಮೇಳನದಲ್ಲಿ ಸಹಕಾರಿ ವಲಯವನ್ನು ನಾಶಪಡಿಸಲು ಸರ್ಕಾರ ಕೈಗೊಳ್ಳುತ್ತಿರುವ ಕ್ರಮಗಳ ಬಗ್ಗೆ ಸೂಕ್ತ ಸಮಾಲೋಚನೆ ಕೈಗೊಂಡು ಈ ಸಂಬಂಧ ಬೇಕಾದ ತೀರ್ಮಾನ ಕೈಗೊಳ್ಳುವುದಾಗಿ ಸಂಬಂಧಿತರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಸಮ್ಮೇಳನದ ಅಂಗವಾಗಿ ಸಹಕಾರಿ ವಿಚಾರಗೋಷ್ಠಿ ಬೀಳ್ಕೊಡುಗೆ ಸಮಾರಂಭಗಳನ್ನು ಏರ್ಪಡಿಸಲಾಗಿದೆ. ಸಮ್ಮೇಳನದ ಪ್ರಥಮ ದಿನದಂದು ನಡೆಯುವ ಸಹಕಾರಿ ವಿಚಾರಗೋಷ್ಠಿಯಲ್ಲಿ ಸಿಪಿಐ ಪಕ್ಷದ ರಾಜ್ಯ ಕಾರ್ಯದರ್ಶಿ ನ್ಯಾಯವಾದಿ ಪ್ರಕಾಶ್ ಬಾಬು ಮಾಡರೇಟರ್ ಆಗಿರುವರು. ಶಾಸಕ ಇ ಚಂದ್ರಶೇಖರನ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಪ್ರಮುಖರು ಚರ್ಚೆಯಲ್ಲಿ ಭಾಗವಹಿಸುವರು. 7ರಂದು ಬೆಳಿಗ್ಗೆ 10 ಗಂಟೆಗೆ ನಡೆಯುವ ಸಮಾರಂಭದಲ್ಲಿ ಸಮ್ಮೇಳನವನ್ನು ಸಿಪಿಐ ರಾಜ್ಯ ಕಾರ್ಯದರ್ಶಿ ಕಾನಂ ರಾಜೇಂದ್ರನ್ ಉದ್ಘಾಟಿಸಲಿದ್ದಾರೆ. ಎಐಟಿಯುಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಪಿ ರಾಜೇಂದ್ರನ್, ಸಿಪಿಐ ಜಿಲ್ಲಾ ಕಾರ್ಯದರ್ಶಿ ಗೋವಿಂದನ್ ಪಳ್ಳಿ ಕಾಪಿಲ್, ಎಐಟಿಯುಸಿ ಜಿಲ್ಲಾಧ್ಯಕ್ಷ ಟಿ ಕೃಷ್ಣನ್, ಕೆವಿ ಕೃಷ್ಣನ್ ಮೊದಲಾದವರು ಭಾಗವಹಿಸುವರು. ಸಾಯಂಕಾಲ 3 ಗಂಟೆಗೆ ಸೇವೆಯಿಂದ ನಿವೃತ್ತರಾಗುವ ಸಂಘಟನೆ ಪದಾಧಿಕಾರಿಗಳನ್ನು ಬೀಳ್ಕೊಡಲಾಗುವುದು. ಕೇರಳದಲ್ಲಿ ಸಹಕಾರ ಸಂಘದ ಜೀವನಕಾರರ ಸಂಘಟನೆಯಾದ ಕೇರಳ ಕೋಆಪರೇಟಿವ್ ಎಂಪ್ಲಾಯೀಸ್ ಕೌನ್ಸಿಲ್ ಎಐಟಿಯುಸಿ ನೇತೃತ್ವ ಕೊಡುತ್ತದೆ. ಸಂಸ್ಥಾನ ಸಮ್ಮೇಳನವಾದ 6-7 ತಿಥಿಗಳಲ್ಲಿ ಕಾಸರಗೋಡು ಟೌನ್ ಹಾಲ್ ವಚ್ಚು ನಡೆಕೊಂಡು, ಅಲ್ಲಿ 6ನೇ ತಿಥಿ ಸಹಕರಣ ಮೇಖಲೆಯಲ್ಲಿ ವಿವಿಧ ವಿಷಯಗಳ ಉನ್ನಯಿಸಿಕೊಂಡಿರುವ ಸೆಮಿನಾರ್ಂ, 7ನೇ ತಿಥಿ ಇದರ ಸಂಘಟನಾ ಸಮ್ಮೇಳನ ನಡೆಯುತ್ತದೆ. ಈ ಬಗ್ಗೆ ಜರುಗಿದ ಸುದ್ದಿಗೋಷ್ಠಿಯಲ್ಲಿ ಸ್ವಾಗತ ಸಮಿತಿ ಅಧ್ಯಕ್ಷ ಕೆವಿ ಕೃಷ್ಣನ್, ಸಂಚಾಲಕ ಬಿ ಸುಕುಮಾರನ್, ಕೆಸಿಇಸಿ ಪ್ರಧಾನ ಕಾರ್ಯದರ್ಶಿ ಸಿ ಚಂದ್ರಬಾಬು, ಕೆ ಬಿಜು ಮೊದಲಾದವರು ಉಪಸ್ಥಿತರಿದ್ದರು. ವಿದೇಶದಿಂದ ಅಕ್ರಮವಾಗಿ ಚಿನ್ನ ತರಲೆತ್ನಿಸಿದ ಹೊಸದುರ್ಗ ನಿವಾಸಿಯನ್ನು ಬಂಧಿಸಲಾಗಿದೆ. ಸ್ಥಳೀಯ ಮುಕುಟ್ ಎಂಬೆಲ್ನ ನಿವಾಸಿ 24ರ ಹರೆಯದ ಅನ್ಸಾರ್ ಪಾಟಿಲತ್ ಬಂಧಿತ ವ್ಯಕ್ತಿ. ಈತ ತರಲೆತ್ನಿಸಿದ 1 ಕಿಲೋ ತೂಕದ ಚಿನ್ನ ವಶಪಡಿಸಲಾಗಿದೆ. ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಈತನನ್ನು ಸೆರೆ ಹಿಡಿದಿದ್ದು ಹೆಚ್ಚಿನ ವಿಚಾರಣೆಗಾಗಿ ಸ್ಥಳೀಯ ಪೊಲೀಸರಿಗೆ ಹಸ್ತಾಂತರಿಸಲಾಗಿದೆ. ಕಳೆದ ದಿನ ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ದುಬೈಯಿಂದ ಬಂದಿಳಿದ ಇಂಡಿಯನ್ ಏರ್ಲೈನ್ಸ್ ವಿಮಾನದಲ್ಲಿ ಅನ್ಸಾರ್ ಬಂದಿದ್ದ. ನಿಲ್ದಾಣದ ತಪಾಸಣಾ ಕೇಂದ್ರದಲ್ಲಿ ಈತನ ಬ್ಯಾಗನ್ನು ತಪಾಸಣೆಗೊಳಪಡಿಸಿದಾಗ ಅದರೊಳಗೆ ಮೊಬೈಲ್ ಚಾರ್ಜ್ ಆಗಲು ಬಳಸುವ 2 ಪವರ್ ಬ್ಯಾಂಕ್ ಕಂಡುಬಂದಿದೆ. ಹೆಚ್ಚಿನ ತಪಾಸಣೆಗೊಳಪಡಿಸಿದಾಗ ಪವರ್ ಬ್ಯಾಂಕಿನ ಬ್ಯಾಟರಿಯೊಂದಿಗೆ ಚಿನ್ನದ ಗಟ್ಟಿ ಪತ್ತೆಯಾಗಿದೆ. ಇದರ ಸದ್ಯದ ಮಾರುಕಟ್ಟೆ ದರ 29 ಲಕ್ಷ ರೂಪಾಯಿಗಳಷ್ಟಿರಬಹುದೆಂದು ಅಂದಾಜಿಸಲಾಗಿದೆ. ಅನ್ಸಾರ್ನನ್ನು ಅಧಿಕಾರಿಗಳು ಪ್ರಾಥಮಿಕ ತನಿಖೆ ನಡೆಸಿ ಹೆಚ್ಚಿನ ವಿಚಾರಣೆಗಾಗಿ ಪೊಲೀಸರಿಗೆ ಹಸ್ತಾಂತರಿಸಿದ್ದಾರೆ. ಆನ್ಲೈನ್ ಮೂಲಕ ಹಣ ಪಾವತಿಸಿ ಅಗತ್ಯದ ಪ್ರಮಾಣ ಪತ್ರಗಳನ್ನು ನೀಡಲು ನೋಂದಾವಣಾ ಇಲಾಖೆಯಲ್ಲಿ ಇ ಪೇಮೆಂಟ್ ಸೌಕರ್ಯ ಕಲ್ಪಿಸಲಾಗುವುದೆಂದು ಸಚಿವ ಅನೂಪ್ ಜೇಕಬ್ ತಿಳಿಸಿದ್ದಾರೆ. ಜನರಿಗೆ ಶೀಘ್ರ ದಾಖಲೆ ಪತ್ರ ಲಭಿಸಲು ಈ ಕ್ರಮಕ್ಕೆ ಮುಂದಾಗಿರುವುದಾಗಿಯೂ ಅವರು ಹೇಳಿದ್ದಾರೆ. ರಾಜ್ಯದಲ್ಲಿ 304 ಉಪನೋಂದಾವಣಾ ಕಚೇರಿಗಳಿವೆ. ಈ ಎಲ್ಲ ಕಚೇರಿಗಳಲ್ಲೂ ಆನ್ಲೈನ್ ಸೌಕರ್ಯ ಏರ್ಪಡಿಸಲಾಗುವುದು. ನೋಂದಾವಣಾ ಕಚೇರಿಗಳಿಂದ ಅಗತ್ಯವಿರುವ ಪ್ರಮಾಣ ಪತ್ರಗಳ ಶುಲ್ಕವನ್ನು ಆನ್ಲೈನ್ ಮೂಲಕ ಪಾವತಿಸಿದಲ್ಲಿ ಆನ್ಲೈನ್ನಲ್ಲಿ ಅಂತಹ ಸರ್ಟಿಫಿಕೇಟ್ಗಳನ್ನು ಪಡೆಯಬಹುದು. ಆದರೆ ಭೂ ದಾಖಲು ಪತ್ರಗಳನ್ನು ಆನ್ಲೈನ್ ಮೂಲಕ ನೋಂದಾಯಿಸುವ ಕ್ರಮ ಕೈಗೊಂಡಿಲ್ಲ. ಭೂ ದಾಖಲು ಪತ್ರ ಆನ್ಲೈನ್ ಮೂಲಕ ನೋಂದಾಯಿಸಲು ಸರ್ಕಾರ ತೀರ್ಮಾನಿಸಿದೆ ಎಂಬ ಪ್ರಚಾರ ಸತ್ಯಕ್ಕೆ ದೂರವಾದುದು. ಭೂ ದಾಖಲು ಪತ್ರ ಮತ್ತಿತರ ದಾಖಲೆಗಳನ್ನು ನೋಂದಾಯಿಸಲು ಟೋಕನ್ ತೆಗೆಯುವ ಸೌಕರ್ಯ ಮಾತ್ರ ಏರ್ಪಡಿಸಲಾಗಿದೆ ಎಂದು ಸಚಿವರು ಸ್ಪಷ್ಟಪಡಿಸಿದ್ದಾರೆ.
ಕೇರಳ ಸ್ಟೇಟ್ ಫಿನಾನ್ಷಿಯಲ್ ಎಂಟರ್ಪ್ರೈಸಸ್ KSFE ಎಂಬ ಹಣಕಾಸು ಸಂಸ್ಥೆಯ ಕಾಸರಗೋಡು ನಗರದ ಎರಡನೆಯ ಶಾಖೆ ಕಾರ್ಯಾರಂಭವಾಗಿದೆ. ವಿದ್ಯಾನಗರ DCC ಕಚೇರಿ ಸಮುಚ್ಚಯದಲ್ಲಿ ಈ ಕಚೇರಿ ಕಾರ್ಯಾರಂಭವಾಗಿದೆ. ಗುರುವಾರ ಸಾಯಂಕಾಲ ನಡೆದ ಸಮಾರಂಭದಲ್ಲಿ ಶಾಖೆಯ ಉದ್ಘಾಟನೆಯನ್ನು ಶಾಸಕ NN ಎಲ್ಲಿಕೊಂಡು ನೆರವೇರಿಸಿದರು. എത്രമാത്രം സൗകര്യങ്ങൾ ചെയ്യാൻ ഉദ്ദേശിക്കുന്ന കൂടുതൽ കൂടുതൽ സൗകര്യങ്ങൾ ചെയ്തു കൊടുക്കേണ്ടത് ഈ ജനങ്ങളുടെ ഇടയിൽ പ്രവർത്തിക്കുന്ന ഒരു രാഷ്ട്രീയ പാർട്ടിയുടെ ബാധ്യതയാണ്. ആ ബാധ്യതയാണ് DCC ഇവിടെ നിർവഹിച്ചത് എന്ന് ഞാൻ മനസ്സിലാക്കുന്നു. ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ KM ಅಬ್ದುಲ್ ರೆಹಮಾನ್ ಅಧ್ಯಕ್ಷತೆ ವಹಿಸಿದರು. ನಗರಸಭೆ ಸದಸ್ಯೆ ಮುಮ್ತಾಜ್ ಅಬುಬಕರ್, ಪಕ್ಷ ನಾಯಕರಾದ ಎ ಗೋವಿಂದನ್ ನಾಯರ್, ಬಿ ರಾಜನ್, ಕಣ್ಣೂರು ಪ್ರಾದೇಶಿಕ ಕಚೇರಿ ಮ್ಯಾನೇಜರ್ ಟಿ ರಾಜ್ಕುಮಾರ್ ಮೊದಲಾದವರು ಭಾಗವಹಿಸಿದರು. ಬೈಕ್ ಲಾರಿ ಅಪಘಾತಕ್ಕೆ ಸಂಬಂಧಿಸಿ ಲಾರಿ ಚಾಲಕನ ವಿರುದ್ಧ ಕೇಸು ದಾಖಲಾಗಿದೆ. ಕಳೆದ ತಿಂಗಳ 26ರಂದು ರಾತ್ರಿ ಉಪ್ಪಳ ಹಿದಾಯತ್ ನಗರದ ಬಳಿ ಹೆದ್ದಾರಿಯಲ್ಲಿ ಕುಂಜತೂರ್ ನಿವಾಸಿ 30 ವರ್ಷ ಪ್ರಾಯದ ಸಬಾಬ್ ಎಂಬುವರು ಬೈಕಿನಲ್ಲಿ ತೆರಳುತ್ತಿದ್ದಾಗ ಲಾರಿ ಡಿಕ್ಕಿ ಹೊಡೆದು ಗಾಯಗೊಂಡಿದ್ದರು. ಈ ಸಂಬಂಧ ಪ್ರಾಥಮಿಕ ತನಿಖೆಯ ಬಳಿಕ ಪೊಲೀಸರು ಕೇಸು ದಾಖಲಿಸಿದ್ದಾರೆ. ಕೊನೆಗೆ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಚುನಾವಣಾ ವಿಜ್ಞಾಪನೆ ಹೊರಡಿಕೆ. ಕೇರಳದಲ್ಲಿ 16ರಂದು ಮತದಾನ, 19ಕ್ಕೆ ಫಲಿತಾಂಶ. 29ಕ್ಕೆ ನಾಮಪತ್ರ ಸಲ್ಲಿಕೆ ಅಂತ್ಯ. ರಸ್ತೆ ನವೀಕರಣ, ಕುಡಿಯುವ ನೀರಿಗೆ ಆದ್ಯತೆ. ಜಿಲ್ಲಾ ಪಂಚಾಯಿತಿಗೆ ಮಿಗತೆ ಬಜೆಟ್. ಯುವತಿ ಮೂಲಕ ಫೋನ್ ಆಯಿಸಿ ಕರೆಸಿ ಯುವಕನ ದರೋಡೆ, 3 ಬಂಧನ. ಯುವತಿಗಾಗಿ ಶೋಧ. ಸಹಾಯ ಯಾಚಿಸಿದ ವ್ಯಕ್ತಿಯನ್ನು ದೂಡಿ ಹಾಕಿ ರೌದ್ರ ಮೆರೆದ ASI ಅಮಾನತು. ಹೊಸದುರ್ಗದಲ್ಲಿ ಸಂಭವಿಸಿದ ಪ್ರಸಂಗ. ಸಹಕಾರಿ ಎಂಪ್ಲಾಯೀಸ್ ಕೌನ್ಸಿಲ್ ರಾಜ್ಯ ಸಮ್ಮೇಳನ 6-7ರಂದು ಕಾಸರಗೋಡಿನಲ್ಲಿ, ಕಾನಂ ರಾಜೇಂದ್ರನ್ ಉದ್ಘಾಟನೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಪ್ರಸಾರದೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.